ಚಪ್ಪಾಳೆ ಮೂಲಕ ಮೊದಲ ಫಲಾನುಭವಿಗಳಿಗೆ ನಮ್ಮ ಸಚಿವರು ಕೀಯನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ದಯವಿಟ್ಟು ಮತ್ತೊಮ್ಮೆ ಎಲ್ಲರ ಜೋರಾದ ಚಪ್ಪಾಳೆ. ಹಾಗೇನೆ ಎಂ ಎಲ್ ಸಿ ಸರ್ ಅವರು ಕೂಡ ಸನ್ಮಾನ್ಯ ಆಲ್ಗೂ ಸರ್ ಅವರು ಕೂಡ ಜೊತೆ ಒಂದು ಜೋರಾದ ಚಪ್ಪಾಳೆ ಇರಲಿ. ಆ ಫಲಾನುಭವಿಯ ನಗು ಮಗ ಏನಿದೆ ಅದು ಹಾಗೆ ನಗ್ತಾ ಇರಲಿ, ಅವ್ರ ಬದುಕು ಬಂಗಾರ ಆಗಲಿ ಅಂತೇಳಿ ಆಶಿಸ್ತಾ ಇದ್ದಾನೆ. ಹಾಗೇನೆ ತಾಲೂಕು ಪಂಚಾಯತ್ ಅನುದಾನದ ವೆಹಿಕಲ್ಗಳನ್ನು ಕೂಡ ಸಾಂಕೇತಿಕವಾಗಿ ಮಾನ್ಯ ಸಚಿವರು ಹಾಗೇನೆ ಗೌರವಾನ್ವಿತ ಎಂ ಎಲ್ ಸಿ ಸರ್ ಅವರು ದಯವಿಟ್ಟು ಈವರವರು ಹಾಗೇನೆ ನಮ್ಮ ಅಕೌಂಟ್ಸ್ ಆಫೀಸರ್ ಆಗಿರ್ತಕ್ಕಂಥ ರತ್ನೀ ಸರ್ ಅವರು ಕೀಯನ್ನು ಹಸ್ತಾಂತರಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಜಿಲ್ಲಾ ಪಂಚಾಯತ್ನ ಮುಖ್ಯ ಲೆಕ್ಕಾಧಿಕಾರಿಗಳಾಗಿರ್ತಕ್ಕಂಥ ಅಕೌಂಟ್ಸ್ ಸರ್ ಅತಣಿ ಸರ್ ಅವರು ಅರ್ಥಪೂರ್ಣ ಸಮಾರಂಭವನ್ನು ಉದ್ದೇಶಿಸಿ ಗೌರವಾನ್ವಿತ ಸಚಿವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಅವರಲ್ಲಿ ಇಂದು ಪಬ್ಲಿಷರ್ ಮತಕ್ಷೇತ್ರದ 22-23 ಸಾಲಿನಲ್ಲಿ ನನ್ನ ಶಾಸಕರ ಅನುದಾನದಲ್ಲಿ 22, ಗೊಳಪಾಟ್ಲಿ ಎಂ ಎಲ್ ಸಿ ಅವರ ಅನುದಾನದಲ್ಲಿ 11 ಹಾಗೂ ತಾಲೂಕು ಪಂಚಾಯತಿ ಅನುದಾನದಲ್ಲಿ 16, ಒಟ್ಟಾರೆ ಸುಮಾರು 49 ಜನರಿಗೆ ವಿಕಲಚೇತನರಿಗೆ ಇವತ್ತು ಈ ಒಂದು ಇಂಧನ ಚಾಲಿತ ತ್ರಿಚಕ್ರ ವಾಹನವನ್ನು ಈ ಸಂದರ್ಭದಲ್ಲಿ ನೀಡಿದೆವು. ನಾವು ಒಂದು ನಮ್ಮ ಅರಿವಿರುವ ಇದು ಅಂಗವಿಕಲತೆ, ಇದು ಯಾವುದು ಶಾಪ ಅಲ್ಲ, ಇದು ಯಾರಿಗೆ ಬೇಕಾದರೂ ಕೂಡ ಅದು ಅಂಗವಿಕಲತೆ ಉತ್ಕೃಸಾಗಿತ್ತು. ಅವ್ರನ್ನ ಅಂಗವಿಕಲರನ್ನ ನಾವು ಗೌರವದಿಂದ ಕಾಣುವಂತ ಕೆಲಸ ಆಗ್ಬೇಕು. ಅದ್ರ ಜೊತೆಗೆ ಅವರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ತುಂಬಿಸೋರಿಗೆ ನೆರವನ್ನು ನೀಡುವಂಥ ಕೆಲಸ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಹಾಗೂ ಸಮಾಜದ ಎಲ್ಲ ಹಿರಿಯರು ಕಣ್ಣರು ಮಾಡಬೇಕಾಗಿದ್ದ ಕರ್ತವ್ಯ ಅದು. ಅವರ ಅಂಗವಿಕಲತೆಗೆ ಅನುಗುಣವಾಗಿ ಅವ್ರು ಯಾವ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅವ್ರು ಟೈಪ್ ರೈಟಿಂಗ್ ಇರ್ಬೋದು, ಕ್ಲರಿಕಲ್ ಕೆಲಸ ಇರ್ಬೋದು, ಅಷ್ಟೇ ಅಲ್ಲ, ಅವರು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, IAS ಆಗ್ಬೋದು, KS ಆಗ್ಬೋದು, ಎಲ್ಲ ಇದರಲ್ಲಿ ರಂಗದಲ್ಲಿ ಅವರು ಕೂಡ ತೊಡಗಿಕೊಳ್ಬೋದು. ನಾವು ಅವರಿಗೆ ಧೈರ್ಯ ತುಂಬಿದರೆ ಅವರಲ್ಲಿ ಆ ಕೀಳರಿಮೆ ಏನು ಅವರಲ್ಲಿ ಬರಲಿಕ್ಕೆ ಸಾಧ್ಯ ಇರ್ತದೆ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ಸಮಾಜ ಇವತ್ತೊಂದು ದಿವಸ ಅವರಲ್ಲಿ ಧೈರ್ಯ ತುಂಬಿ ನೀವು ನಮ್ಮಂತೆ, ನೀವು ನಮ್ಮವರು ಅಂತೇಳಿ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಸ್ಫೂರ್ತಿಯನ್ನು ಕೊಟ್ಟರೆ ಬಹುಶಃ ಅವರು ಬಾಳು ಬೆಳಗಿದಂಗೆ ಆಗ್ತದೆ. ಆ ದಿಶೆಯಲ್ಲಿ ಸಮಾಜ ಇವತ್ತೊಂದು ದಿವಸ ಕೆಲಸ ಮಾಡಬೇಕಾಗಿದೆ. ಸರ್ಕಾರ ನಾವು ಇತ್ತೀಚೆಗೆ ಏನು ಮಹಾತ್ಮ ಗಾಂಧಿ ರೋಜ್ಗಾರ ಯೋಜನೆ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಇದ್ದಾಗ ಅದನ್ನು ಪ್ರಾರಂಭ ಮಾಡಿದರು. ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಅದರಲ್ಲಿಯೂ ಕೂಡ ಸ್ಥಳೀಯವಾಗಿ ಇವತ್ತು ಸಹ ಅವ್ರಿಗೆ ತಮಗೆ ಯಾವ ರೀತಿ ಕೆಲಸ ಬರ್ತದೆ ಅದನ್ನು ಅವ್ರನ್ನ ನರೇಗಾದಾಗ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೆ. ಅವರಿಗಿರತಕ್ಕಂಥ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಹೀಗೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ಸಾಕಬೇಕು. ಮಾತನಾಡುವ ಹೇಳಿದರು ಶಾಸಕರ ನಮ್ಮಲ್ಲಿ ಇಂಟ್ರೆಸ್ಟ್ 1% ಕಂಪಲ್ಸರಿ ಅದ ಅಂತೇಳಿ.
ಗೊತ್ತಿಲ್ಲ ಬಹಳಷ್ಟು ಶಾಸಕರನ್ನು ಪಾಲನೆ ಮಾಡ್ತಾರೆ ಗೊತ್ತಿಲ್ಲ. ಮತ್ತು ನಮ್ಮಲ್ಲಿ ಒಂದು ನಮ್ಮ ಭೋಸ್ಲೆ ಮಹಾರಾಜ್ ಹೇಳ್ಬೇಕು ನಾವು ಕರೀತಾರ ಪಾಪ ಪ್ರತಿ ಸಲನೂ ಅದೇನೇ ಇರಲಿ ಏನ್ರಿ ಅದನ್ನು ಡಿಡಕ್ಟ್ ಮಾಡಿ ಮುಂದೆ ನಿಮ್ಮ ಗುಡಿ ಗುಂಡ ಕೊಡ್ತಾರ ಏನ್ರಿ. ಅದಕ್ಕೆ ಭೋಸ್ಲೆಗೂ ನಾವು ಈ ಸಲ ವಿಶೇಷವಾಗಿ ಏನು ಬೇಕಾದಾಗಲಿ ಅದನ್ನು ಮೊದಲು ಫಸ್ಟ್ ಅದನ್ನ ಕಳೆದ ಅದನ್ನ ಮೊದಲು ಕೊಟ್ಟ ಮುಂದಿದ್ದೆಲ್ಲ ದೇವರ ದೇವರ ಎಲ್ಲ ಮುಂದೆ ಅಂತಾರ ಬಹುತೇಕ. ಈಗ ನಮ್ಮ ಮತಕ್ಷೇತ್ರದಲ್ಲಿ ಎಲ್ಲರಿಗೂ 90% ಆಗಿದೆ, ಇನ್ನೊಂದು 10% ಉಳಿದಿರ್ಬೇಕಷ್ಟೇ. ಬಹಳ ಅವರು ಕೂಡ ಬರುವಂಥ ದಿವಸ ಮಾಡಲಿ. 100% ನಮ್ಮಲ್ಲಿ ಏನು ಯಾರು ಆರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಕೊಡುವಂಥ ಕೆಲಸ ನಮ್ಮ ಮತಕ್ಷೇತ್ರದಲ್ಲಿ ಆಗ್ತದೆ ಅನ್ನೋದು ಮಾತ್ರ ಸಂದರ್ಭ ಹೇಳಿ ನಾವು ಅವ್ರ ಮೇಲೇನು ಉಪಕಾರ ಮಾಡ್ತಾ ಇಲ್ಲ, ಇದು ನಮ್ಮ ಕರ್ತವ್ಯ ಇರ್ತದೆ ಸರ್. ಮತ್ತು ಯಾರು ಕೂಡ ಇದನ್ನು ನಿಮ್ಮಲ್ಲಿನೂ ಕೂಡ ಎಲ್ಲ ಹೇಳ್ತೀನಿ ನಾನು ಫಲಾನುಭವಿಗಳಿದ್ದೀರಿ ವಿಕಲಚೇತನರಲ್ಲಿ ನೀವು ಇದನ್ನು ಯಾವುದೇ ಕೇಳಿದ್ರೆ ಇಟ್ಕೋಬೇಡಿ. ನೀವು ಎಲ್ಲರೂ ಓದೋರಂತೆ ಸಮರ್ಥರಿರ್ತೀರಿ. ಮತ್ತು ಇದು ಯಾವುದೇ ಒಂದು ಉಳಿತೀಯ ಶಾಪ ಅಲ್ಲ, ಇದು ಭಾಳಷ್ಟು ಶಾಪ ಆಯ್ತು ಅಂತಾರೆ. ಎಲ್ಲಿ ಶಾಪ ಆಗ್ತದೆ? ಇಂಥ ಮೂಢನಂಬಿಕೆಗಳು ಮೌಢ್ಯಗಳು ಕೂಡ ಸಮಾಜದಲ್ಲಿ ತೊಲಗಬೇಕು. ಹೀಗಾಗಿ ನಿಮ್ಮ ಕೂಡ ಇವತ್ತು ದಿವಸ ಸಮರ್ಥರಿರ್ತೀರಿ. ನೀವು ಐ ಎ ಎಸ್ ಆಗಲಿ, ಐ ಪಿ ಎಸ್ ಆಗಲಿ, ಕೆ ಎಸ್ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಸೈಂಟಿಸ್ಟ್ ಆಗಲಿ, ಪ್ರೊಫೆಸರ್ಸ್ ಆಗಲಿ, ಟೀಚರ್ಸ್ ಆಗಲಿ, ಯಾವ ರೀತಿ ನಿಮಗೆ ಕೆಲಸ ಮಾಡಲಿಕ್ಕೆ ಸರ್ಕಾರಿ ನೌಕರರಾಗಲಿ ಎಲ್ಲ ರೀತಿಯ ಕೆಲಸ ಮಾಡಲಿಕ್ಕೆ ನಿಮ್ಗೆ ಶಕ್ತಿ ಇರ್ತದೆ. ಆ ಧೈರ್ಯವನ್ನು ನೀವು ತಕ್ಕೊಬೇಕು ಮತ್ತು ಧೈರ್ಯವನ್ನು ಸಮಾಜನ ಕೂಡ ಕೊಡಬೇಕು ಅಂತ ಈ ಸಂದರ್ಭ ಕಡೆಕಡೆಯಿಂದ ಕೇಳಿಕೊಂಡು ಆ ಜೊತೆಗೆ ನಮ್ಮ 5 ಗ್ಯಾರಂಟಿಗಳಿದ್ದರು ಅದರಲ್ಲಿ ಗೃಹಲಕ್ಷ್ಮಿ ನೋಂದಣಿ ಮಾಡಿಸ್ರಿ, ನಿಮಗೂ ಕೂಡ ಅದು ಕಲಿಸುತ್ತದೆ ಗೃಹಜ್ಯೋತಿಯಲ್ಲಿ. ಆಮೇಲೆ ನಮ್ಮ ಇನ್ನುಳಿದ ಅನ್ನಭಾಗ್ಯ ಅಂತೂ ಬಂದೇ ಎಲ್ಲರಿಗೂ ಬಂದೇ ಬರ್ತದೆ, ಯುವ ನಿಧಿ ಬರ್ತದೆ, ಅವೆಲ್ಲ ಸ್ಕೀಮ್ಸ್ನು ಕೂಡ ಅಂಗವಿಕಲರಿಗೆ ವಿಶೇಷವಾಗಿ ಇವತ್ತು ದಿವಸ ನಾವು ಒತ್ತನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ. ಅದನ್ನು ಕೂಡ ತಾವು ಸದುಪಯೋಗ ಪಡ್ಕೊಬೇಕು ಅಂತ ಹೇಳಿ ಒಟ್ಟಾರೆ ತಾವು ಧೈರ್ಯದಿಂದಿರ್ರಿ, ಧೈರ್ಯದಿಂದ ಮುನ್ನಡೆದ್ರೆ ಯಶಸ್ಸು ನಿಮ್ಮ ಕೈಲೇ ಇದೆ. ಸಮಾಜ ಕೂಡ ಅವ್ರು ನಿಮಗೆ ಧೈರ್ಯ ತುಂಬುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು ಅಂತಂದ ಸರ್ಕಾರ ಸಮಾಜ ಅಂತೇಳಿ ಸಂದರ್ಭಕ್ಕೆ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಶುಭವನ್ನು ಹಾರೈಸಿ ಈ ವಿತರಣೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಕೀಯನ್ನು ಹಸ್ತಾಂತರಿಸಿ ಮಾತನಾಡಿದ್ದಕ್ಕೆ ಮುಂದುವರೆದು ಸರ್, ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಸರ್. ಬಿ ಎಲ್ ಡಿ ಸಂಸ್ಥೆ ಅಡಿಯಲ್ಲಿ ಡಿ ಡಿ ಆರ್ ಸಿ ಅಂತಕ್ಕಂಥ ಒಂದು ಕೇಂದ್ರ ನಡೀತದೆ ಸರ್. ಈ ವಿಕಲಚೇತನರ ವೆಹಿಕಲ್ ಕೊಡೋದಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ವಿಕಲಚೇತನರ ಪುನರ್ವಸತಿ ಕಾರ್ಯವನ್ನು ನಮ್ಮ ಬಿ ಎಲ್ ಡಿ ಸಂಸ್ಥೆಯ ಡಿ ಡಿ ಆರ್ ಸಿ ಕೇಂದ್ರ ಮಾಡ್ತಾ ಇದೆ. ಅದಕ್ಕೊಂದು ಜೋರಾದ ಚಪ್ಪಾಳೆ ಇರಲಿ. ನಾವು ಲಾಸ್ಟ್ ವೀಕು 5 ಅಂಧ ಮಕ್ಕಳಿಗೆ ಉಚಿತ ಒಂದು ಶಸ್ತ್ರಚಿಕಿತ್ಸೆಯನ್ನು ಇದೇ ನಮ್ಮ ಬಿ ಎಲ್ ಡಿ ಸಂಸ್ಥೆಯವರು ಮಾಡಿದ್ದಕ್ಕೆ ನಾನು ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಜೊತೆಗೆ ಬೆನ್ನುಹುರಿ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಸುಮಾರು 1 ವಾರ ನಾವು ಉಚಿತ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವರಿಗೆ ಉಚಿತ ಟ್ರೀಟ್ಮೆಂಟ್ ಕೂಡ ನಮ್ಮ ಬಿ ಎಲ್ ಡಿಯ ಡಿ ಡಿ ಆರ್ ಸಿ ಕೇಂದ್ರ ಮಾಡಿರೋದಕ್ಕೆ ನಾನು ಇಲಾಖೆ ಪರವಾಗಿ ಎಲ್ಲ ಫಲಾನುಭವಿಗಳ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಒಂದಾಗಬೇಕು ಈ ಐ ಟಿ ಐನಲ್ಲಿ ಪಾಲಿಟೆಕ್ನಲ್ಲಿ ಅವರವರ ಅಂಗವಿಕಲತೆ ಇರ್ತದೆ, ಅದಕ್ಕೆ ಅದರ ಅನುಗುಣವಾಗಿ ಅಲ್ಲಿ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟು ಅವ್ರ ಟೈಪಿಂಗ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಯಾವ ರೀತಿ ಇದು ಮಾಡ್ತದೆ ಟೈಲರಿಂಗ್ ಆಗಿರ್ಬೋದು ಏನು ಅವರಿಗೆ ಸಾಮರ್ಥ್ಯ ಇರ್ತದೆ ಐ ಟಿ ಐ ಮತ್ತು ಡಿಪ್ಲೊಮಾದಲ್ಲಿ ಅವ್ರಿಗೆ ಆದಂಥ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರಲ್ಲಿ ಅವ್ರಿಗೆ ಆದಂಥ ಒಂದು ಇದ್ರ ರೂಪಿಸುವಂತೆ ಟ್ರೈನ್ ಕೊಡುವಂತೆ ಕೆಲಸ ಆಗ್ಬೇಕು. ನಾನು ಸರ್ಕಾರಕ್ಕೂ ಹೇಳ್ತೇನೆ ಅದನ್ನು ನಮ್ಮ ಪ್ರೇರಕರಿಗೆ ಅವ್ರಿಗೆ ಮತ್ತು ಇತರಿಗೆಲ್ಲ ಹೇಳ್ತೇನೆ ಅವ್ರಿಗೆ. ಧನ್ಯವಾದಗಳು, ಒಳ್ಳೆ ಕೆಲಸ ಮಾಡಿದ್ರು, ದೇವರು ಒಳ್ಳೆ ಮಾಡ್ತಾರೆ, ನೀವು ಪುಣ್ಯ ಆಯ್ತು, ನಿಮ್ಮ ಮಕ್ಕಳು ಪುಣ್ಯ ಆಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ತಮ್ಮ ಬಿಡುವಿಲ್ಲದ ಕಾರ್ಯಗಳ ಮಧ್ಯೆ ಆಗಮಿಸಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ನಾನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಇಲಾಖೆಯ ಪರವಾಗಿ ತಮಗೆ ಹುಟ್ಟುಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಹನ್ನೊಂದು ಗಂಟೆಗೆ ಚಿಂತನ ಬಳಗದ ಕಾರ್ಯಕ್ರಮ ಇದೆ ಇಲ್ಲೇ ಎಲ್ಲರೂ ಗ್ರಂಥಾಲಯದ